2023ಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಹೇಗಂತ ರಾಮನಗರದಲ್ಲಿ JDSನ ರಾಜ್ಯಾಧ್ಯಕ್ಷ CM ಇಬ್ರಾಹಿಂ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2023 ಎಚ್ ಡಿ ಕುಮಾರಸ್ವಾಮಿ CM ಆಗ್ತಾರೆ ಎಂದಿದ್ದಾರೆ. ಹಿಂದಿನ ಚಾಮುಂಡೇಶ್ವರಿ ಕರಗದಲ್ಲಿ ರಾಜೀನಾಮೆ ಕೊಟ್ಟಿದ್ದರು, ಮುಂದಿನ ಚಾಮುಂಡೇಶ್ವರಿ ಕರಗಕ್ಕೆ CM ಆಗಿ ಉತ್ಸವ ಮಾಡ್ತಾರೆ. ಸಾಬ್ರ್ ಹೇಳಿದ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ, ಅದವರೇ ಹೇಳ್ಕೊಂಡಿರೋ. ಕುಮಾರಸ್ವಾಮಿಯನ್ನ ಹಾಡಿ ಹೊಗಳಿದ್ದಾರೆ JDSನ ರಾಜ್ಯಾಧ್ಯಕ್ಷ CM ಇಬ್ರಾಹಿಂ. ಅನಿತಾ ಕುಮಾರಸ್ವಾಮಿ ಉತ್ಸವ ಮಾಡಲಿಲ್ಲ, ಜಲೋತ್ಸವ ಮಾಡಿದರು. ಕರ್ನಾಟಕ ರಾಜ್ಯದ ರೈತರ ಉತ್ಸವ ಮಾಡಿದರು. ಯಾಕೆ ನಮಗಿರ್ತ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಚಿಂತೆ ನಿಮ್ಮ ಚಿಂತೆ, ನೀವು ನಮ್ಮ ಪ್ರಭುಗಳು, ನೀವು ನಮ್ಗೆ ಹೈಕಮಾಂಡ್. ಡೆಲ್ಲಿ ಬೇಡ, ಯಾವ್ದು ಬೇಡ, ಹಳ್ಳಿಯಲ್ಲಿರ್ತಕ್ಕಂಥ ನೀರಿಗೆ ಬರ್ತಕ್ಕಂಥ ರೈತನ ಮಗನೇ ನಮ್ಮ ಹೈಕಮಾಂಡ್, ಅವರೇ ನಮ್ಮ ಭಾಗದ ದೇವರು. ಆದ್ರಿಂದ ಸಮಯ ಹೆಚ್ಚು ತಗೊಳ್ಳಲ್ಲ, ಮತ್ತೆ ಪುನಃ ಬರ್ತೇವೆ. ಇವನಾರವ ಇವನಾರವ ಎನಿಸಿದನಯ್ಯ, ಇವನಮ್ಮವ ಇವನಮ್ಮವ ಎನಿಸಯ್ಯ ಅನ್ನಕ್ಕಂಥ ಮಾತನ್ನು ಹೇಳಿ ಇವತ್ತು ಕುಮಾರಸ್ವಾಮಿ ಅವರು, ಅವರ ಧರ್ಮಪತ್ನಿ ಅನಿತಾರವರು 5 ವರ್ಷದಿಂದ ಉತ್ತಮವಾದಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಸರ್ಕಾರ ನಿಶ್ಚಿತ, ಯಾರು ಏನೇ ಹೆದರಿಸಿದ್ರು ಹೆದರಬೇಡಿ. ನಾವೆಲ್ಲರೂ ನನಗೇನು ಆಸೆ ಉಳಿದಿಲ್ಲ, ನನಗೆ ಉಳಿದಿರೋ ಒಂದೇ ಒಂದು ಆಸೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು, ದೇವೇಗೌಡರು ಅದನ್ನು ಕಣ್ಣಾರು ನೋಡಬೇಕು. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.